ಖಾಸಗಿ ವಾಹಿನಿಯಲ್ಲಿ ಅಣ್ಣಯ್ಯ ಎನ್ನುವ ಹೊಸ ಧಾರಾವಾಹಿ ಪ್ರಸಾರವಾಗಲಿದೆ. ಈ ಧಾರಾವಾಹಿಯು ಎಷ್ಟು ಗಂಟೆಗೆ ಪ್ರಸಾರ ಆಗಲಿದೆ ಅನ್ನೋದನ್ನು ಘೋಷಣೆ ಮಾಡಿದೆ. ಹೀಗಾಗಿ ಉಳಿದ ಧಾರಾವಾಹಿ ಕಥೆಯ ಬಗ್ಗೆ ವೀಕ್ಷಕರಿಗೆ ಚಿಂತೆ ಶುರುವಾಗಿದೆ. ಈ ಹಿಂದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ 7:30 ಪ್ರಸಾರವಾಗ್ತಲಿತ್ತು. ಈ ಟೈಮ್ಗೆ ಇನ್ಮುಂದೆ ಅಣ್ಣಯ್ಯ ಧಾರಾವಾಹಿ ಪ್ರಸಾರವಾಗಲಿದೆ. ಆಗಸ್ಟ್ 12 ಹೊಸ ಧಾರಾವಾಹಿ ಶುರು ಆಗಲಿದ್ಯಂತೆ. ಇದರ ಜೊತೆಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನಿರ್ದೇಶಕ ಆರೂರು ಜಗದೀಶ್ ಅವರು ಫೇಸ್ಬುಕ್ನಲ್ಲಿ ನಮ್ಮ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಹೊಸ ಪ್ರಧಾನ ಪಾತ್ರಕ್ಕೆ 23-26 ವಯಸ್ಸಿನ ಒಳಗಿನ ಸ್ಪಷ್ಟವಾಗಿ ಕನ್ನಡ ಮಾತನಾಡುವ ನಟನೆ ಗೊತ್ತಿರುವ ಗುಡ್ ಲುಕ್ ಇರುವ ಹುಡುಗಿ ಬೇಕಾಗಿದ್ದಾರೆ. ದಯವಿಟ್ಟು ನಿಮ್ಮ ಫೋಟೋ ಮತ್ತು ಬಯೋಡಿಟವನ್ನು ಶೀಘ್ರವಾಗಿ ಮೇಲ್ ಮಾಡಿ ಎಂಬ ಪೋಸ್ಟ್ ಹಾಕಿದ್ದಾರೆ. ಹೀಗಾಗಿ ವೀಕ್ಷಕರಿಗೆ ಪಾತ್ರ ಬದಲಾವಣೆ ಆಗುತ್ತಾ ಎಂಬ ಅನುಮಾನ ಶುರುವಾಗಿದೆ. ಆದರೆ ಹೊಸ ಪ್ರಧಾನ ಪಾತ್ರ ಎಂದು ನಿರ್ದೇಶಕರು ನಮೂದಿಸಿದ್ದಾರೆ. ಹೀಗಾಗಿ ಪಾತ್ರ ಬದಲಾವಣೆ ಆಗೋದಿಲ್ಲ, ಬದಲಿಗೆ ಹೊಸದಾಗಿ ಪಾತ್ರವೊಂದನ್ನು ಪರಿಚಯಿಸುವ ಹಾಗೆ ಕಾಣ್ತಿದೆ. ಒಟ್ಟಿನಲ್ಲಿ TRPಯಲ್ಲಿ 1 ಇರುವ ಈ ಧಾರಾವಾಹಿಯಲ್ಲಿ ಇನ್ನಷ್ಟು ರೋಚಕ ಸಂಚಿಕೆಗಳು ಪ್ರಸಾರ ಆಗೋದು ಪಕ್ಕ ಅನ್ಬಹುದು. ಗೌತಮಿ ಜಾಧವ್, ಸಾಗರ್ ಬಿಳಿಗೌಡ, ಮಾಲತಿ ಸರ್ದೇಶ್ ಪಾಂಡೆ, ಶ್ರೀನಿವಾಸ ಮೂರ್ತಿ, ಪ್ರಿಯಾಂಕಾ ಶಿವಣ್ಣ ಮುಂತಾದವರು ಸತ್ಯ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ. ಈ ಧಾರಾವಾಹಿಯ ಅಂತ್ಯ ಆಗಲಿದೆ ಎನ್ನಲಾಗಿದೆ. ಈ ಸೀರಿಯಲ್ ಶುರುವಾಗಿ 4 ಕಳೆದಿವೆ. ಸತ್ಯ ಧಾರಾವಾಹಿಯು 6 ಪ್ರಸಾರವಾಗ್ತಾ ಇತ್ತು. ಹೀಗಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯು 6 ಪ್ರಸಾರ ಆಗಲಿದೆಯಾ, ಬೇರೆ ಯಾವುದಾದ್ರೂ ಧಾರಾವಾಹಿ ಟೈಮಿಂಗ್ನಲ್ಲಿ ಪ್ರಸಾರ ಆಗಲಿದೆಯಾ ಅಂತ ಕಾದ್ ನೋಡಬೇಕಿದೆ. TRPಯಲ್ಲಿ 1 ಸ್ಥಾನದಲ್ಲಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಟೈಮಿಂಗ್ನಲ್ಲಿ ಬದಲಾವಣೆ ಮಾಡೋದ್ರಿಂದ ಈ ಧಾರಾವಾಹಿಯ TRPಯಲ್ಲಿ ಏನಾದರೂ ಬದಲಾವಣೆ ಆಗಲಿದೆಯಾ ಅನ್ನೋ ಕುತೂಹಲ ಶುರುವಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.